ಇನ್ನು ವಿಧಾನ ಪರಿಷತ್ನಲ್ಲಿ ಅಹಿತಕರ ಘಟನೆ ಮರುಕಳಿಸಲ್ಲ ಅಂತ ನೂತನ ಉಪಸಭಾಪತಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಪರಿಷತ್ನ ಇತಿಹಾಸಕ್ಕೆ ಅಪಚಾರ ಎಸಗದಂತೆ ನೋಡಿಕೊಳ್ಳೋದಾಗಿ ಭರವಸೆ ಕೊಟ್ಟಿದ್ದಾರೆ. ಪರಿಷತ್ನಲ್ಲಿ ಇತ್ತೀಚೆಗೆ ಆದಂತಹ ಘಟನೆ ವಿಷಾದನೀಯ, ಮುಂದೆ ಇಂತಹ ಘಟನೆಯಾಗಲ್ಲ. ಮೊದಲ ಬಾರಿಗೆ ಪರಿಷತ್ ಸದಸ್ಯರಾದರೂ ಎಲ್ಲರ ಸಹಕಾರದೊಂದಿಗೆ ಕಲಾಪ ನಡೆಸುವುದಾಗಿ ಪ್ರಾಣೇಶ್ ಹೇಳಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಅವರನ್ನ ಮಾತನಾಡಿಸಿದ್ದಾರೆ, ತನಿಖೆ ನೀಡಿದ್ದಾರೆ. ಕೇಳೋಣ. ರಾಜ್ಯ ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿಯ ಸ್ಥಾನದ ಆಯ್ಕೆ ಅಂತಿಮಗೊಂಡಿದ್ದು, ಎಂ ಕೆ ಪ್ರಾಣೇಶ್ ಅವರು ನೂತನ ಉಪಸಭಾಪತಿ ಆಗ್ತಕ್ಕಂಥ ಅವಕಾಶಗಳು ಸೃಷ್ಟಿಯಾಗಿದೆ. ನಡೆದಿರತಕ್ಕಂಥ ವಿಧಾನ ಪರಿಷತ್ ಸದಸ್ಯರ ಸಭೆಯಲ್ಲಿ ಈ ಹೆಸರನ್ನು ಅಂತಿಮಪಡಿಸಲಾಗಿದ್ದು, ಮೊದಲ ಬಾರಿಗೆ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಿದಂಥ ಎಂ ಕೆ ಪ್ರಾಣೇಶ್ ಅವರು ಮುಂದಿನ ಉಪಸಭಾಪತಿಯಾಗಿ ಆಯ್ಕೆ ಆಗ್ತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಂ ಕೆ ಪ್ರಾಣೇಶ್ ಈಗ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಾಗಿ ಅಭಿನಂದನೆಗಳು. ಪಕ್ಷ ನಿಮಗೆ ಕೊಟ್ಟಿರತಕ್ಕಂಥ ಅವಕಾಶದ ಬಗ್ಗೆ ಫಸ್ಟ್ ರಿಯಾಕ್ಷನ್ಸ್. ನನಗೆ ಪಕ್ಷ, ನಾನು ಹಿಂದೆ ಸಂಘಟನೆಯಿಂದ ಬೆಳೆದು ಬಂದಂಥವನು. ಪಕ್ಷ ನನ್ನನ್ನು ಗುರುತು ಮಾಡಿದೆ, ಅದರಲ್ಲೂ ನನ್ನ ರಾಜ್ಯಾಧ್ಯಕ್ಷರು, ಮುಖ್ಯಮಂತ್ರಿಗಳು, ಹಾಗೆ ನನ್ನ ಎಲ್ಲ ವಿಧಾನ ಪರಿಷತ್ತಿನ ಎಲ್ಲ ಶಾಸಕರುಗಳು ಎಲ್ಲ ಒಮ್ಮತದಿಂದ ನನ್ನನ್ನು ಆಯ್ಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇತ್ತೀಚೆಗೆ ನಡೆದಿರತಕ್ಕಂಥ ವಿಧಾನ ಪರಿಷತ್ನ ಗಲಾಟೆ ಹಿನ್ನೆಲೆಯಲ್ಲಿ ಪರಿಷತ್ತಿನ ಅಸ್ತಿತ್ವದ ಬಗ್ಗೆ, ಪರಿಷತ್ತರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಹೊಸ ಉಪಸಭಾಪತಿ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಘಟನೆ ಹಿನ್ನೆಲೆಯಲ್ಲಿ ನಿಮ್ಮ ರಿಯಾಕ್ಷನ್ಸ್? ಖಂಡಿತವಾಗಲೂ ಆ ಥರದ ಘಟನೆಗಳು ಯಾವತ್ತೂ ಮರುಕಳಿಸಬಾರ್ದು. ಬಹುಶಃ ಅದೊಂದು ದುರಾದೃಷ್ಟ ಅಂಥೇಳಿ ನಾನು ಅಂದ್ಕೊಂಡಿದ್ದೇನೆ. ಇನ್ನು ಮುಂದೆಂದಿಗೂ ಆ ರೀತಿಯ ಘಟನೆಗಳು ನಡೆದಂತೆ ನಾವು ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಮಾಡ್ತೇವೆ, ಹಾಗೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಆ ಸಂದರ್ಭ ಬರೆದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೇವೆ. ಮೊದಲ ಬಾರಿಗೆ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆದವ್ರು ನೀವು. ಸೊ, ನಿಮಗೆ ಈ ಜವಾಬ್ದಾರಿ ಕೊಟ್ಟಾಗ ನಿಮಗೆ ಅನಿಸಿರ್ತಕ್ಕಂಥದ್ದು, ನಿಮ್ಮ ನಿರೀಕ್ಷೆಗಳೇನು, ಮತ್ತು ನಿಮ್ಮ ಸಹಜವಾಗಿ ನಿಮ್ಮ ಮುಂದಿನ ಎಲ್ಲ ಪ್ಲಾನ್ ಆಫ್ ಆ್ಯಕ್ಷನ್ಸ್? ಈಗಾಗಲೇ ನಾನು 4.5 ವರ್ಷಗಳ ಕಾಲ ವಿಧಾನ ಪರಿಷತ್ತಿನಲ್ಲಿ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಸಾಕಷ್ಟು ವಿಧಾನ ಪರಿಷತ್ತಿನಲ್ಲಿ ಹಿರಿಯರ ನಡವಳಿಕೆಗಳನ್ನು ಗಮನಿಸಿದ್ದೇನೆ. ಹಾಗಾಗಿ ಆ ಪರಿಷತ್ತಿನಲ್ಲಿ ನಾನು ಖಂಡಿತವಾಗಲೂ ಅದಕ್ಕೆ ನ್ಯಾಯ ದೊರಕಿಸ್ಕೊಡುವಂಥ ಕೆಲಸಗಳನ್ನು ನಾನು ಮಾಡ್ತೇನೆ. ಹಾಗೆ ಯಾವತ್ತೂ ಕೂಡ ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರುಗಳನ್ನು ಪಕ್ಷ ಭೇದ ಮರೆತು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡೋಂಥ ಕೆಲಸವನ್ನು ನಾನು ಮಾಡ್ತೇನೆ. ಸೊ, ಇದು ನೂತನ ಉಪಸಭಾಪತಿ ಆಗ್ತಿರ್ತಕ್ಕಂಥ ಎಂ ಕೆ ಪ್ರಾಣೇಶ್ ಅವರ ಸ್ಪಷ್ಟವಾದ ಅಭಿಪ್ರಾಯಗಳು ಮತ್ತು ಸ್ಪಷ್ಟವಾದ ಭರವಸೆ ನೀಡುವ ಮೂಲಕ ವಿಧಾನ ಪರಿಷತ್ತಿನ ಇತಿಹಾಸವನ್ನು ಯಾವುದೇ ಕಾರಣಕ್ಕೆ ಧಕ್ಕೆ ಆಗದಾಗೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಆ ಪರಂಪರೆಯನ್ನು ಉತ್ತಮ ರೀತಿಯಲ್ಲಿ ಇನ್ನಷ್ಟು ಬಲವರ್ಧನೆ ಮಾಡತಕ್ಕಂಥ ಮಾತನ್ನು ಎಂ ಕೆ ಪ್ರಾಣೇಶ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವೀನ್ ಜೊತೆ ಆನಂದ್ ಪಿ ಬೈದನಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.